ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲಿ ಯಾರಿಗೆ ಗುಡ್ ನ್ಯೂಸ್ ಸಮೀಕ್ಷೆಗಳಿಂದ ಖುಷ್ ಆಗಿದ್ಯಾ ಕಾಂಗ್ರೆಸ್ ಲೋಕಸಭೆಗೂ ಮೊದಲು ಬದಲಾಗಲೀತ್ಯಾ ಹವ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಸೆಮಿಫೈನಲ್ಸ್ ಮೊದಲು ಆಮೇಲೆ ಫೈನಲ್ಲು ಲೀಗ್ ಹಂತದಲ್ಲಿ ಸೋತ ಹೋಗ್ಬಿಡ್ತು ಬಿಜೆಪಿ ಅಂದರೆ ಕರ್ನಾಟಕ ಎಲೆಕ್ಷನ್ ಅದೊಂಥರ ಲೀಗ್ ಮ್ಯಾಚ್ ಇದ್ದಂಗೆ ಲೀಗ್ ಮ್ಯಾಚದಲ್ಲಿ ಲಿಸ್ಟ್ ಗೆಲ್ಲದಂಗೆ ಹೊರ್ಟ್ ಹೋಗ್ಬಿಡ್ತು ಬಿಜೆಪಿ ಕರ್ನಾಟಕದಲ್ಲಿ ಅವ್ರದೇ ಸರ್ಕಾರ ಇತ್ತು ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇದ್ದು ಡಬಲ್ ಇಂಜಿನ್ ಸರ್ಕಾರ ಇದ್ದು ಗೆದ್ದಿದ್ದು ಅರವತ್ತಾರು ಸೀಟ್ ಮಾತ್ರ ಈಗ ಸೆಮಿಫೈನಲ್ಸು ಲೋಕಸಭಾ ಚುನಾವಣೆಗೆ ಮೊದಲು ಪಂಚರಾಜ್ಯ ಚುನಾವಣೆ ಅದರಲ್ಲಿ ಮುಖ್ಯವಾಗಿ ನಾಲ್ಕು ರಾಜ್ಯಗಳ ಚುನಾವಣೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ತೆಲಂಗಾಣ ಈ ನಾಲ್ಕೂ ರಾಜ್ಯಗಳಲ್ಲಿ ಸಮೀಕ್ಷೆಗಳು ಹೇಳ್ತಾವ್ರೆ ಬಿ ಜೆ ಪಿಗೆ ಏನೋ ಒಂಚೂರು ಮಿಸ್ ಹೊಡಿತದೆ ಅಂತ ಸಮೀಕ್ಷೆಗಳು ಹೇಳಿದ್ದೆಲ್ಲವೂ ಸರಿ ಅಂತ ಹೇಳೋಕ್ಕಾಗಲ್ಲ ಆದರೂ ಒಂದಷ್ಟು ರಾಜಕೀಯ ಪಕ್ಷಗಳ ಆಂತರಿಕ ಸಮೀಕ್ಷೆ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ನಂಬರ್ನ ಒನ್ ತರ್ಟಿ ಕೆಳಗೆ ಇಳಿಸಿರ್ಲಿಲ್ಲ ಎಲೆಕ್ಷನ್ಗೆ ಆರು ತಿಂಗಳು ಮುಂಚೆ ಯಾರೋ ಅವ್ರು ಬೈಟ್ ನೋಡಿ ಎಲೆಕ್ಷನಿಗೆ ಮೂರು ತಿಂಗಳು ಮುಂಚೆ ಯಾರೋ ಅವ್ರು ಬೈಟ್ ನೋಡಿ ಯಾವುದೋ ಒಂದು ಇಂಗ್ಲೀಷ್ ಚಾನಲ್ಗೆ ಮಾತಾಡ್ತಾ ಎಕ್ಸಾಕ್ಟ್ ಒನ್ ತರ್ಟಿ ಫೈವ್ ಅಂದಿದ್ರು ಯಾಕೆಂದರೆ ಅವರ ಆಂತರಿಕ ಸಮೀಕ್ಷೆ ಮೇಲೆ ಅವ್ರಿಗೆ ಅಷ್ಟೊಂದು ನಂಬಿಕೆ ಇತ್ತು ಇಂಥ ಲೆಕ್ಕಾಚಾರದಲ್ಲಿ ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲಿ ಸಮೀಕ್ಷೆಗಳು ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಸ್ವಲ್ಪ ಹಿನ್ನಡೆಯನ್ನು ಕೊಡುವಂಥ ಲೆಕ್ಕಾಚಾರ ಕೇಳಿಬರ್ತಿದೆ ಹೀಗಾಗಿ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆ ಕೈ ಹಿಡಿದ ಸಮೀಕ್ಷೆಗಳು ಅಂದರೆ ಕಾಂಗ್ರೆಸ್ಗೆ ಪಾಸಿಟಿವ್ ಅನ್ನೋ ಮಾತುಗಳು ಬರ್ತಾ ಇದೆ ಲೋಕಸಭಾ ಚುನಾವಣೆಗೆ ಮೊದಲು ಎನ್ ಡಿ ಎ ಹವಾ ಬದಲಾಗುತ್ತಾ ಕರ್ನಾಟಕನೇ ಮುನ್ನುಡಿ ಕರ್ನಾಟಕದಲ್ಲಿ ಬಂದಿರುವಂಥ ರಿಸಲ್ಟು ಲೋಕಸಭೆ ಚುನಾವಣೆ ರಿಸಲ್ಟನ್ನು ಬೇಕಾದ್ರೆ ಬದಲಾಯಿಸುತ್ತೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಜಗತ್ತಲ್ಲಿ ನಾನೇ ನಂದೇ ಅನ್ನೋರೆಲ್ಲ ಹೊರಟೋಗರೆ ಜನ ಅಧಿಕಾರ ಕೊಟ್ಟಾಗ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತವನ್ನು ನಡೆಸಿದರೆ ಅದು ಎಲ್ಲಿ ರಾಜಕೀಯ ಆಗಿರ್ಬೋದು ಎಲ್ಲಿ ಬೇಕಾರಾಗಿರ್ಬೋದು ಎಲ್ಲರೂ ಖುಷಿ ಪಡ್ತಾರೆ ನಾನು ಹಿಂಗೇನೋ ಅನ್ಕೊಂಡಿದ್ದೀನಿ ನಾನು ಅನ್ಕೊಂಡಿದ್ದನ್ನೇ ಮಾಡ್ತೀನಿ ಅಂದರೆ ಒಂದಷ್ಟು ಜನ ವಿರೋಧಿಸ್ತಾರೆ ಕರ್ನಾಟಕದಲ್ಲಿ ಆಗಿದ್ದೇ ಅದು ಹಿಜಾಬು ಹಲಾಲು ಜಟ್ಕಾ ಜಟ್ಕಾಕಟ್ಟು ಹಾಂ ಏನು ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡಬಾರ್ದು ಎಲ್ಲಿ ಬದುಕ್ತಾ ಇದ್ದೀವಿ ನಾವು ಬಿ ಜೆ ಪಿಯ ತತ್ವ ಸಿದ್ಧಾಂತಗಳನ್ನು ಒಂದಷ್ಟು ಜನ ಸ್ವಲ್ಪ ಒಪ್ಕೊಳ್ಳೋದು ಕಷ್ಟ ಈ ಯಾರು ಉಡ್ತಾ ನೀನು ಆ ಜಾತಿ ಈ ಜಾತಿ ನೀನು ಅಲ್ಲಿ ಕುಂತು ಎಲ್ಲಿದ್ದೇವೆ ನಾವು ನೀನು ಅಲ್ಲಿ ವ್ಯಾಪಾರ ಮಾಡಬೇಡ ನೀನು ಇಲ್ಲಿ ಕುಂತ್ಕೋಬೇಡ ನಾವು ತಿನ್ನಲ್ಲ ಇರಲಿ ಓಕೆ ಆದರೆ ಅವೆಲ್ಲ ಮಿಸ್ ಓಡಿತ್ತು ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿಯ ಪ್ರಣಾಳಿಕೆ ಅಭಿವೃದ್ಧಿಯ ಭರವಸೆಗಳನ್ನು ಕೊಟ್ಟು ಮತ ಕೇಳಬೇಕಾದಂತಹ ಪಕ್ಷದ ರಾಜ್ಯಾಧ್ಯಕ್ಷರೊಬ್ಬರು ನಾವು ಲವ್ ಜಿಹಾದ್ ಮುಖ್ಯ ಅಜೆಂಡವಾಗಿ ಇಟ್ಕೊಂಡು ಅದನ್ನು ನಾವು ಬ್ಯಾನ್ ಮಾಡ್ತೀವಿ ಅಂತ ನಾವು ಹೋಗಿ ಓಟ್ ಕೇಳ್ತೀವಿ ಅಂತ ಒಂದಷ್ಟು ಜನ ಬಿ ಜೆ ಪಿ ನಾಯಕರು ರಾಜ್ಯಾಧ್ಯಕ್ಷ ಹೇಳಿದ್ರು ನಳಿನ್ ಕುಮಾರ್ ಕಟೀಲ್ ಅವರು ಇನ್ನೊಂದಷ್ಟು ಬಿ ಜೆ ಪಿ ನಾಯಕರು ಬಹಿರಂಗವಾಗಿ ನಮಗೆ ಮುಸ್ಲಿಂ ಮತಗಳೇ ಬೇಡ ಅಂತ ನಮ್ಮ ದೇಶ ಯಾರು ಕೂಡ ನಾವು ಹಿಂಗೆ ಮಾಡಬೇಕು ಅದು ಆ ಟೈಮಲ್ಲಿ ಪಾಲಿಟಿಷಿಯನ್ ಆಯಿತಷ್ಟೇ ನಮ್ಮ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಒಲಂಪಿಕ್ಸಲ್ಲಿ ಭಾಗಿಯಾಗ್ತಾ ಇತ್ತು ಹಾಕಿ ಚಿನ್ನದ ಪದಕವನ್ನು ಗೆಲ್ತಿತ್ತು ದುರಂತ ಅಂದರೆ ನಮ್ಮ ದೇಶ ವಿಭಜನೆ ಆದಾಗ ನಮ್ಮ ದೇಶದ ಒಲಂಪಿಕ್ಸ್ನಲ್ಲಿ ಹಾಕಿಯಲ್ಲಿ ಚಿನ್ನವನ್ನು ಗೆದ್ದುಕೊಂಡಂತಹ ಒಬ್ಬ ನಾಯಕ ಪಾಕಿಸ್ತಾನದವನಾಗ್ಬಿಡ್ತಾನೆ ಯಾಕೆಂದರೆ ಅವಾಗೆಲ್ಲ ಒಂದಾಗಿತ್ತು ಯಾರು ಅಂದ್ಕೊಂಡಿದ್ರು ಹೀಗಾಗಿ ನಾನು ಅಲ್ಲೂಬೇಕು ನಾನು ಇಲ್ಲಿ ಇಲ್ಲೂಬೇಕು ಅಂತಲ್ಲ ವಿಭಜನೆ ಆಯಿತು ಅಷ್ಟೇ ಮುಸ್ಲಿಮ್ರು ಇಲ್ಲೂ ಇದ್ದಾರೆ ಹಿಂದೂಗಳು ಅಲ್ಲೂ ಇದ್ದಾರೆ ಹಿಂದೂಗಳ ಪರಿಸ್ಥಿತಿ ಅಲ್ಲಿ ಸರಿ ಇಲ್ಲ ಟು ಪಾಕಿಸ್ತಾನ ಇಂಡಿಯಾದಲ್ಲಿ ಮುಸ್ಲಿಮ್ರು ಅದ್ಭುತವಾಗೇ ಇದ್ದಾರೆ ಎಲ್ಲರಿಗೂ ಗೌರವ ಕೊಡ್ತಾರೆ ಎಲ್ಲ ಒಟ್ಟಾಗಿ ಎಣ್ತಮ್ಮದಿರ್ತಾರೆ ಇದ್ದಾರೆ ಹಂಗೆ ಸಾಗಬೇಕು ಯಾವುದೇ ಆಗಬಾರ್ದು ಇದೀಗ ಯಾಕೆಂದರೆ ಇದು ಕರ್ನಾಟಕ ಚುನಾವಣೆ ವಿಚಾರಕ್ಕೆ ಇಷ್ಟೆಲ್ಲ ಹೇಳಬೇಕಾಯಿತು ಕರ್ನಾಟಕದಲ್ಲಿ ಬಿ ಜೆ ಪಿ ಯಾಕೆ ಎಡವಟ್ಟಾಯಿತು ಅಂತ ಇದರ ಜೊತೆಯಲ್ಲಿ ಯಡಿಯೂರಪ್ಪ ಅವ್ರನ್ನ ನಿರ್ಲಕ್ಷಿಸಿದ್ದು ಅವ್ರನ್ನ ಕಡೆಗಣಿಸಿದ್ದು ಲಿಂಗಾಯತ ವಿರೋಧಿ ಅಂತ ಗುರುತಿಸ್ಕೊಳ್ಳೋಕ್ಕೆ ಶುರು ಆಗಿದ್ದು ಇವೆಲ್ಲವೂ ಕೂಡ ಬರುತ್ತೆ ಇದೀಗ ಪಂಚರಾಜ್ಯ ಅಂದರೆ ನಾಲ್ಕು ರಾಜ್ಯಗಳ ವಿಚಾರಕ್ಕೆ ಬರೋದಾದರೆ ತೆಲಂಗಾಣದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ತೆಲಂಗಾಣದಲ್ಲಿ ಸತತ ಎರಡು ಬಾರಿ ಸರ್ಕಾರ ರಚಿಸಿರುವ ಚಂದ್ರಶೇಖರ ರಾವ್ ಅವರ ಬಿ ಆರ್ ಎಸ್ ಪಕ್ಷ ಆಡಳಿತ ವಿರೋಧಿ ಅಲೆಯನ್ನು ಹೆಚ್ಚಾಗಿ ಅನುಭವಿಸ್ತಾ ಇದೆ ಜೊತೆಗೆ ಕಾಂಗ್ರೆಸ್ ತುಂಬ ಚೆನ್ನಾಗಿ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇದೆ ಹೀಗಾಗಿ ತೆಲಂಗಾಣದಲ್ಲಿ ರಿಸಲ್ಟ್ ಮಾಡಿಕೊಳ್ಳಲೂ ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಕರ್ನಾಟಕದ ಮಾದರಿಯಲ್ಲೇ ಒಂದಷ್ಟು ಗ್ಯಾರಂಟಿಗಳು ಮತ್ತೊಂದು ಮಗದೊಂದನ್ನು ಘೋಷಿಸ್ತಿದ್ದಾರೆ ಹೀಗಾಗಿ ಕರ್ನಾಟಕದಂತೆ ತೆಲಂಗಾಣದಲ್ಲೂ ಕಾಂಗ್ರೆಸ್ ಕಮಾಲ್ ಮಾಡ್ಬೋದು ಅನ್ನೋ ವಿಶ್ವಾಸ ಸಮೀಕ್ಷೆಗಳಿಂದ ಬರ್ತಾ ಇದೆ ಹೀಗಾಗಿ ಕಾಂಗ್ರೆಸ್ಗೆ ತೆಲಂಗಾಣ ಒಂದು ರೀತಿ ಖುಷಿ ರಾಜಸ್ಥಾನದಲ್ಲಿ ಬಿ ಜೆ ಪಿಯಲ್ಲಿ ಆಂತರಿಕ ಕಲಹ ರಾಜಸ್ಥಾನದಲ್ಲಿರೋದು ಕಾಂಗ್ರೆಸ್ ಸರ್ಕಾರನೇ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲೇ ಸಾಕಷ್ಟು ಹುಳುಕಿದೆ ಒಂದು ಕಡೆ ಅಶೋಕ್ ಗೆಹ್ಲಟ್ಟು ಇನ್ನೊಂದು ಕಡೆ ಸಚಿನ್ ಪೈಲಟ್ ಇಬ್ಬರ ನಡುವೆ ಮನಸ್ತಾಪ ಇತ್ತು ಆದರೆ ಎಲ್ಲವನ್ನ ಸರಿಪಡಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇಬ್ಬರು ಒಂದೇ ದೋಣಿಲಿ ಹೋಗಬೇಕು ಅಂತ ಹೇಳ್ಕ ಬಂದವರು ಹೀಗಾಗಿ ಮತ್ತೊಂದು ಕಡೆ ರಾಜಸ್ಥಾನದಲ್ಲಿ ಗೊಂದಲ ಅಂದರೆ ಬಿ ಜೆ ಪಿಗೆ ತುಂಬ ಗೊಂದಲ ಇದೆ ಮಾಜಿ ಸಿ ಎಂ ವಸುಂಧರ್ ರಾಜೇ ಹಾಗೂ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ನಡೀತಿದೆ ಇವರಿಬ್ಬರ ನಡುವಿನ ಅಸಮಾಧಾನ ಬಹಿರಂಗವಾಗಿ ವೇದಿಕೆಗಳಲ್ಲಿ ಕೇಳಿ ಬರ್ತಿರೋದ್ರಿಂದ ಕೇಸರಿಪಾಳೆಯ ಒಂದು ರೀತಿ ರಾಜಸ್ಥಾನದ ತಲ್ಲಣ ಸೃಷ್ಟಿಸಿದೆ ಇತಿಶಿ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿದ್ದರು ರೆಡ್ ಡೈರಿ ಮತ್ತೊಂದು ಮಗ್ದೊಂದೋ ನಮ್ಮನ್ನ ಗೆಲ್ಸಿ ಅಶೋಕ್ ಗೆಹ್ಲೋಟ್ ಅವರ ಎಲ್ಲ ಅಕ್ರಮಗಳನ್ನ ಬಯಲಿಗೆ ತರ್ತೀವಿ ಅಂತ ಬಟ್ ಬಿ ಜೆ ಪಿಯಲ್ಲೇ ಸಾಕಷ್ಟು ಗೊಂದಲ ಇದೆ ವಸುಂಧರ್ ರಾಜೆ ಅವ್ರನ್ನೇ ನಿರ್ಲಕ್ಷಿಸಿದ್ರು ಹೀಗಾಗಿ ರಾಜಸ್ಥಾನದಲ್ಲಿ ಕೂಡ ಸರ್ಕಾರವನ್ನು ಉಳಿಸಿಕೊಳ್ಳುವಂಥ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ ಸಮೀಕ್ಷೆಗಳ ಪ್ರಕಾರ ಮಧ್ಯಪ್ರದೇಶದಲ್ಲಿ ಚೌಹಾಣ್ಗೆ ಅಷ್ಟೊಂದು ಕಿಮ್ಮತ್ತಿಲ್ಲ ಎರಡು ದಶಕಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿರುವ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಡೆಲ್ಲಿಯಲ್ಲಿ ಶೀಲಾ ದೀಕ್ಷಿತ್ ಅವ್ರು ಹೆಂಗೆ ಕಳಿಸ್ಬಿಟ್ರು ಮನೆಗೆ ಅಲ್ವಾ ಅಂಥ ಉದಾಹರಣೆ ಇದೆ ಹೀಗಾಗಿ ಮಧ್ಯಪ್ರದೇಶದಲ್ಲಿ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಜನಪ್ರಿಯತೆ ಕೂಗ್ತಾ ಇದೆ ಏನಾದರೂ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಬಿಜೆಪಿ ಹೈಕಮಾಂಡ್ ಮುನ್ನಲೆಗೆ ತರದೆ ಪ್ರಧಾನಿ ಮೋದಿ ಮೂಲಕ ಪ್ರಚಾರ ಮಾಡಿಸ್ತಾ ಇದೆ ಹೀಗಾಗಿ ಕರ್ನಾಟಕದಲ್ಲಿಯೂ ಮೋದಿ ಹವ ಕೆಲಸ ಮಾಡಲಿಲ್ಲ ಅದೇ ರೀತಿ ಸಮೀಕ್ಷೆಗಳ ಪ್ರಕಾರ ಮಧ್ಯಪ್ರದೇಶದಲ್ಲಿ ಕೂಡ ಬಿ ಜೆ ಪಿ ಸಲ ಸರಿಯಾಗಿ ವರ್ಕ್ ಆಗಲ್ಲ ಅನ್ನೋ ಚರ್ಚೆಗಳು ಶುರುವಾಗಿದೆ ಇನ್ನು ಕಮಲ್ನಾಥ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ಕರ್ನಾಟಕದಂತೆಯೇ ಇಲ್ಲಿ ಗ್ಯಾರಂಟಿಗಳನ್ನು ಘೋಷಿಸಿದೆ ಹಲವು ಹಿಂದೂರದ ವರ್ಗಗಳ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಸೇರ್ಕೊಳ್ತಿದ್ದಾರೆ ಎಲ್ಲ ಲೆಕ್ಕಾಚಾರ ನೋಡಿದಾಗ ಮಧ್ಯಪ್ರದೇಶ ಬೇಕಾದ್ರೆ ರಿಸಲ್ಟ್ ಮಾಡ್ಬೋದು ಕಾಂಗ್ರೆಸ್ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ ಇನ್ನು ಛತ್ತೀಸ್ಗಢದಲ್ಲಿ ಒಂದು ಸೈಡ್ ಗೇಮು ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ಬಹುತೇಕ ಸಮೀಕ್ಷೆಗಳೇ ಹೇಳಿವೆ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರ ಆಡಳಿತಕ್ಕೆ ಜನ ಮನ್ನಣೆ ನೀಡಿದ್ದಾರೆಂದು ಸಮೀಕ್ಷೆಗಳೇ ತಿಳಿದು ಬಂದಿದೆ ಏಕೆಂದರೆ ರಾಜ್ಯದಲ್ಲಿ ಮಹಿಳೆಯರು ಹಾಗೂ ರೈತರನ್ನು ಗುರಿಯಾಗಿಸ್ಕೊಂಡು ಅಂದರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಬಿಜೆಪಿಯ ಪ್ರಭಾವಿ ಸ್ಥಳೀಯ ನಾಯಕರ ಕೊರತೆ ಜೊತೆಗೆ ಹೀಗಾಗಿ ಒನ್ ಸೈಡ್ ಛತ್ತೀಸ್ಗಢದ ಕಾಂಗ್ರೆಸ್ ರಿಸಲ್ಟ್ ಮಾಡುತ್ತೆ ಅಂತ ಈ ನಾಲ್ಕು ರಾಜ್ಯಗಳಲ್ಲಿ ಕೂಡ ಬಿ ಜೆ ಪಿಗಿಂತ ಕಾಂಗ್ರೆಸ್ಗೆ ಪ್ಲಸ್ ಜಾಸ್ತಿ ಅನ್ನೋದು ಸಮೀಕ್ಷೆಗಳ ಲೆಕ್ಕಾಚಾರ ಇದು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಎಷ್ಟರ ಮಟ್ಟಿಗೆ ಬಿ ಜೆ ಪಿಗೆ ಹಿನ್ನಡೆಯನ್ನು ತಂದು ಕೊಡುತ್ತೆ ಅನ್ನೋ ಬಗ್ಗೆ ಚರ್ಚೆಗಳು ಶುರುವಾಗಿದೆ ಎಸ್ ವೀಕ್ಷಕರೇ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಮತ್ತು ತೆಲಂಗಾಣ ಈ ನಾಲ್ಕು ರಾಜ್ಯಗಳಲ್ಲಿ ಕೂಡ ಒಂದಷ್ಟು ಪಾಸಿಟಿವ್ ಕಂಪೇರಿಟಿವ್ಲಿ ಬಿ ಜೆ ಪಿಗಿಂತ ಕಾಂಗ್ರೆಸ್ಗೆ ಜಾಸ್ತಿ ಅಂತ ಸಮೀಕ್ಷೆಗಳು ಹೇಳ್ತವೆ ಹೀಗಾಗಿ ಏನಾಗಬಹುದು ಇನ್ನು ಲೋಕಸಭೆ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು